ಚಿಕ್ಕೋಡಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ನಿರ್ಮಾಣಕ್ಕೆ ಕೆಲವು ರಾಜಕೀಯ ಹಿತಾಸಕ್ತಿಗಳು ವಿರೋಧ ಮಾಡುತ್ತಿರುವುದನ್ನು ಬಿಜೆಪಿ ಖಂಡಿಸುತ್ತದೆ. ಪುತ್ಥಳಿ ನಿರ್ಮಾಣಕ್ಕೆ ಬೇಕಾದ ಅನುಮತಿ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿ ಮತ್ತು ಸಂಬಂಧಿಸಿದ ಸಚಿವರ ಜೊತೆ ಮಾತುಕತೆ ನಡೆಸಲಾಗಿದೆ. ಯಾರೂ ಧೃತಿಗೆಡಬಾರದು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ ಕವಟಗಿಮಠ ಹೇಳಿದರು. ಚಿಕ್ಕೋಡಿ ನಗರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ನಿರ್ಮಾಣದ ತಡೆಯಾಜ್ಞೆ ಹಿನ್ನೆಲೆಯಲ್ಲಿ ಪುರಸಭೆ ಮುಂಭಾಗದಲ್ಲಿ ಸೇರಿರುವ ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹಾಗೂ ಇತಿಹಾಸ ಪುರುಷ ಮಹಿಳೆ ಆಗಿದ್ದು ಚೆನ್ನಮ್ಮನ ಆದರ್ಶ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಿರ್ಮಾಣ ಮಾಡುವ ಕಾರ್ಯ ಕೈಗೊಳ್ಳಲಾಗಿದೆ. ಪುರಸಭೆಯಲ್ಲಿ ತರಾವು ಪಾಸು ಮಾಡಿರುವ ಬರುವ ಜನವರಿ 16ರಂದು ಪುತ್ಥಳಿ ಅನಾವರಣ ಮಾಡಲು ಪುರಸಭೆ ವ್ಯಾಪಾರ ಸಂಘ ಹಾಗೂ ಪುತ್ಥಳಿ ಅನಾವರಣ ಸಮಿತಿ ನಿರ್ಧರಿಸಿತ್ತು. ಆದರೆ ಕಾಂಗ್ರೆಸ್ ನಾಯಕರು ಚೆನ್ನಮ್ಮನ ಪುತ್ಥಳಿ ನಿರ್ಮಾಣಕ್ಕೆ ಹಿಂದೆ ನಿಂತು ವಿರೋಧ ಮಾಡಿ ಅಧಿಕಾರಿಗಳ ಮೂಲಕ ಪುತ್ಥಳಿ ನಿರ್ಮಾಣ ಮಾಡುವ ಜಾಗ ಸರಿಯಿಲ್ಲ ಎನ್ನುವ ಮೂಲಕ ವಿರೋಧ ಮಾಡುವುದನ್ನು ಬಿಜೆಪಿ ಖಂಡಿಸುತ್ತದೆ ಎಂದರು. ಪುತ್ಥಳಿ ನಿರ್ಮಾಣಕ್ಕೆ ಬೇಕಾದ ಕಾನೂನಾತ್ಮಕ ಅನುಮತಿ ಕುರಿತು ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿದೆ. ಪುತ್ಥಳಿ ನಿರ್ಮಾಣದ ವಿವಾದ ಕುರಿತು ಯಾರು ಧೃತಿಗೆಡಬಾರದು ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಮತ್ತು ಕೆಟ್ಟ ಘಟನೆಗಳಿಗೆ ಕಾರಣರಾಗಬಾರದು ಎಂದು ಮಹಂತೇಶ ಕವಟಗಿಮಠ ವಿನಂತಿಸಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಪುರಸಭೆ ಉಪಾಧ್ಯಕ್ಷ ಸಂಜಯ ಕವಟಗಿಮಠ, ಸಂತೋಷ್ ತವಳೆ, ಸಿದ್ದಪ್ಪ ಡಂಗೇರ, ವಿಶ್ವನಾಥ್ ಕಾಮಗೌಡ, ಶ್ರೀನಾಥ್ ಗಟ್ಟಿ, ಪ್ರಕಾಶ್ ಲಂಗೂಟಿ ಸೇರಿದಂತೆ ನೂರಾರು ಜನ ಉಪಸ್ಥಿತರಿದ್ರು. ಚೆನ್ನಮ್ಮ ಐತಿಹಾಸಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರ ಮಹಿಳೆಯಾಗಿ ಸ್ವಾತಂತ್ರ್ಯದ ವೀರ ಕಹಳೆಯನ್ನು ಓಡಿದಂಥ ಒಬ್ಬ ಮಹಿಳೆ. ಅವರು ಬೆಳಗಾವಿ ಜಿಲ್ಲೆ ಚೆನ್ನಮ್ಮಳ ಆದರ್ಶ ನಮಗೆಲ್ಲರಿಗೂ ಆದರ್ಶ. ಆ ಹಿನ್ನೆಲೆಯಲ್ಲಿ ಭಾಳ ವರ್ಷಗಳಿಂದ ಇಲ್ಲಿ ರಾಣಿ ಚೆನ್ನಮ್ಮಳ ಪುತ್ಥಳಿ ಆಗಬೇಕು ಅಂತಕ್ಕಂಥ ಹೋರಾಟ ಮತ್ತು ಬೇಡಿಕೆ ಹಲವು ವರ್ಷಗಳಿಂದ ಇತ್ತು. ಅದನ್ನು ಪುರಸಭೆಯವರು ಮತ್ತು ಇಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮ ಏನು ವ್ಯಾಪಾರಸ್ಥರ ಸಂಘ ಇದೆ, ಇಲ್ಲಿ ಪುತ್ಥಳಿ ನಿರ್ಮಾಣ ಆಗಬೇಕಂತೇಳಿ ಅವ್ರ ಬೇಡಿಕೆಯನ್ನು ಪುರಸಭೆಗೆ ಇಟ್ಟಿದ್ದರು. ಪುರಸಭೆ ಅದನ್ನು ತನ್ನ ಮಂಡಳಿ ಸಭೆಯಲ್ಲಿ ರಾಣಿ ಚೆನ್ನಮ್ಮಳ ಪೂರ್ಣಾಕೃತಿಯ ಪುತ್ಥಳಿ ಆಗಬೇಕಂತೇಳಿ ಅವರು ಠರಾವನ್ನು ಪಾಸ್ ಮಾಡಿದ. ಆ ಪ್ರಕಾರ 16ನೇ ತಾರೀಕು ಪುತ್ಥಳಿ ಅನಾವರಣ ಮಾಡಬೇಕಂತೇಳಿ ಪುತ್ಥಳಿ ಅನಾವರಣ ಸಮಿತಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಂಡಿದೆ. ಆದರೆ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳು ಚೆನ್ನಮ್ಮಳ ಮೂರ್ತಿ ಪ್ರತಿಷ್ಠಾಪನೆಗೆ ವಿರೋಧವನ್ನು ವ್ಯಕ್ತ ಮಾಡ್ತಾ ಇರೋದು ಇವತ್ತು ನಮಗೆ ಕಂಡು ಬಂದಿದೆ. ಯಾವುದೋ ಒಂದು ಕಾರಣವನ್ನು ಹೇಳಿ ಇಲ್ಲಿರ್ತಕ್ಕಂಥ ಆ ಸ್ಥಳ ಸರಿ ಇಲ್ಲ, ಆ ಸ್ಥಳ ಅಲ್ಲೇ ಯಾಕೆ ಮಾಡಬೇಕಂತಕ್ಕಂಥ ಸುಮ್ಮನೆ ಅದಕ್ಕೇನಂತಾರಲ್ಲ ಕೊಂಡನೇ ಅಂತಾರಲ್ಲ, ಅದಕ್ಕೆ ಅಂಥ ಸುಳ್ಳು ಪ್ರಚಾರಗಳನ್ನು ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಸ್ಥಳೀಯ ನಾಯಕರು ಕಾಂಗ್ರೆಸ್ಸಿನ ನಾಯಕರು ಈ ಒಂದು ಚೆನ್ನಮ್ಮಳ ಪುತ್ಥಳಿಯನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ಅವರು ವಯಸ್ಸಿಗೆ ಇದು ಶೋಭೆ ತರೋದಿಲ್ಲ. ರಾಜಕೀಯವಾಗಿ ಚುನಾವಣೆಗಳು ಬಂದಾಗ ಹೋರಾಟ ಮಾಡಲಿ, ಚುನಾವಣೆಗಳು ಬಂದಾಗ ವಿರೋಧ ಮಾಡಲಿ, ಆದರೆ ರಾಷ್ಟ್ರೀಯ ಪುರುಷರ ಪುತ್ಥಳಿ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ಹಿಂದೆ ನಿಂತು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದನ್ನು ಬಿಜೆಪಿ ಖಂಡಿಸ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದಕ್ಕಾಗಿ ನಾನು ಈಗಾಗಲೇ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳ ಜೊತೆಗೆ, ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆಗೆ ನಾನು ಮಾತನಾಡಿದ್ದೀನಿ. ಅದಕ್ಕೆ ಬೇಕಾಗ್ತಕ್ಕಂಥ ಕಾನೂನಾತ್ಮಕವಾಗಿ ಅದಕ್ಕೇನು ನಾವು ಪರ್ಮಿಷನ್ ತಗೋಬೇಕಾಗಿದೆ, ಸ್ವಲ್ಪ ಅದಕ್ಕೆ ಟೆಕ್ನಿಕಲ್ ಏನು ನಾವು ತೊಂದರೆ ನಿವಾರಣೆ ಮಾಡ್ಕೊಳ್ಬೇಕಾಗಿದೆ ಅದು ಮಾಡ್ತೀವಿ. ಯಾರೂ ಅದಕ್ಕೆ ಧೃತಿಗೆಡದೆ ದಯವಿಟ್ಟು ನೀವು ಬೆಳಗ್ಗೆಯಿಂದ ಈ ಒಂದು ಚೆನ್ನಮ್ಮ ಪುತ್ಥಳಿ ಅನಾವರಣಕ್ಕಾಗಿ ತಾವೇನು ಸಹಕಾರ ಮಾಡಿದ್ದೀರಿ, ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಯಾರೂ ಅದಕ್ಕೆ ಆವೇಶಕ್ಕೆ ಒಳಗಾಗಬಾರ್ದು. ಯಾವುದೂ ಕೆಟ್ಟ ಘಟನೆಗಳಿಗೆ ನಾವು ಯಾರೂ ಸಹಿತ ಕಾರಣ ಆಗಬಾರ್ದು. ನೀವೆಲ್ಲರೂ ಸಹಿತ ಶಾಂತ ರೀತಿಯಿಂದ ಯಾವುದೇ ಶಾಂತಿ ಮತ್ತು ಸುವ್ಯವಸ್ಥೆಗೆ ತೊಂದರೆ ಆಗದ ಹಾಗೆ ಈ ಒಂದು ಹೋರಾಟದಲ್ಲಿ ತಾವೆಲ್ಲ ನಮ್ಮ ಜೊತೆಗೆ ಸಹಕಾರ ನೀಡಿದಿರಿ. ಅದಕ್ಕೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಆದಷ್ಟು ಬೇಗ ಈಗ ಏನು ಬಂದಿರತಕ್ಕಂಥ ತಾಂತ್ರಿಕ ತೊಂದರೆಯನ್ನು ನಿವಾರಣೆ ಮಾಡಿ ಅಲ್ಲಿಯೇ ಪುತ್ಥಳಿ ನಿರ್ಮಾಣ ಕೆಲಸವನ್ನು ನಾವು ಮಾಡ್ತೀವಿ. ದಯವಿಟ್ಟು ತಾವು ಯಾರೂ ಅದನ್ನು ಅಣಿತ ಭಾವಿಸಬಾರ್ದು ಮತ್ತು ನಿಮ್ದೆಲ್ಲ ಸಹಕಾರ ಇದೇ ರೀತಿ ಇರಲಿ. ಯಾರೂ ಎಮೋಷ್ನಲ್ ಆಗಿ ಯಾವುದೇ ಹೇಳಿಕೆ ಮಾಡೋದಾಗಲಿ ಅಥವಾ ಯಾವುದೇ ಅಹಿತಕರ ಘಟನೆಗೆ ಬೇರೆ ಬೇರೆ ಕಾರಣಗಳಿಗೆ ತಾವು ಯಾರೂ ಅಂಥ ಘಟನೆಗೆ ತಾವು ಮುಂದಾಗಬಾರ್ದು. ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಗೆ ಹಿಂಗೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ.